ಅಣ್ಣ ನಿಮ್ಮ ಹೆಸರು? ಚಂದು ಅಂತ. ಚಂದು ಅಂತಂದ ಈ ಹೊರಿಕರೆ ಎಲ್ಲಿ ಅಂತಂದ್ರೆ? ಇದು ದಾವಣಗೆರೆ ಹತ್ರ ನಲ್ಕುಂದ ಅಂತ. ನಲ್ಕುಂದ ಅಂತ ಬಾಡ ಬಾಡದ ಹತ್ರ. ಬಾಡದ ಹತ್ರ ಎಷ್ಟು ತಿಂಗಳು ಕರೆಯಬೋದು ಅಣ್ಣ? ಇದು ನಮಗೆ ಒಂದು ವರ್ಷದ 3 ತಿಂಗಳು ಅಂತ ಹೇಳ್ಯಾರ ಊರನ್ನ. ಗುಳಿ ಊರಿಗೆ ಆರಾಧನೆ ಇಟ್ಕೊಂಡ್ಬಂದಿರೋದು ಮೊನ್ನೆ ಬಂದಿತ್ತು, ಒಂದು ತಿಂಗಳಾಗಿರ್ಬೋದು ಅಷ್ಟೇ. ಅಂದ್ರೆ ಒಳ್ಳೆ ಬೆಳವಣಿಗೆ ಐತಲ್ಲ? ಹಾಂ ಒಳ್ಳೆ ಬೆಳವಣಿಗೆ. ಈಗ ಕರ ನೋಡೇ ಆಶೆ ಮಾಡೇ ಇಲ್ಲಿಂದ ಅಲ್ಲಿಗೆ ಹೋಗಿ ನಮ್ಮ ಅಣ್ಣರಿದ್ರಲ್ಲಿ ಅವ್ರಿಗೆ ಹೇಳಿ ಆರಾಧನೆ ಇಡ್ಸಿದ್ರು. 1 ವರ್ಷ 3 ತಿಂಗಳು ಅಂದ್ರೆ ಒಳ್ಳೆ ಹೈಟು ಗೀಟು ಚೆನ್ನಾಗೈತಿ. ಸಾಮಾನ್ಯ ವಿಡಿಯೋರು ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿದ್ರು, ಅವ್ರು ಎಲ್ಲ ನೋಡಿದ್ರೆ ಒಳ್ಳೆ ಹೈಟ್ ಇದೆ. ಇಲ್ಲ ಇನ್ನು 1 ವರ್ಷ 10 ತಿಂಗಳು ಅಂದ್ರೆ ಸುಮಾರು ಈ ಸೈಜ್ ಬರ್ತದ್ರಿ. ಇನ್ನೊಂದು 2 ವರ್ಷ ಹೋದ್ರೆ ಈ ಸೈಜ್ ಬರ್ತದೆ. ದೊಡ್ಡ ಸೈಜ್ ತಾನ ಇದೆ. ಇದ್ರ ಅವನು ಚೆನ್ನಾಗೈತಿ ಕರ ಆಕಳ, ಇಷ್ಟು ಎತ್ತರ ಐತಿ. ಇನ್ನೊಂದು ಮೊನ್ನೆ ಒಂದು ಅರಾಜ್ ಮಾಡಿದ್ರು ಅವರು, ಚೆನ್ನಾಗಿತ್ತು. ಅದು ನಮಗೆ ಗೊತ್ತಿರಲಿಲ್ಲ. ನಾವು ಗೋಳಿ ಹೊರಿ ಅಷ್ಟು ಇದನ್ನಷ್ಟೇ ಹೇಳಿ ಬಂದಿದ್ದೆ ಹೊರಿಕರ, ಇದು ಅರಾಜ್ ಆಗೋತ್ತೆ ಹೇಳ್ರಿ ಅಂತ. ಇದನ್ನ ಆಗೋತ್ತೆ ಹೇಳಿದ್ರು, ಹಂಗಾಗಿ ಹೋಗಿ ಹಿಡ್ಕೊಂಡು. ಅವು ಕೇಳ್ಬೇಕ ಇವು 1 ತಿಂಗಳ ಬರ್ತೈತೆ ಕೇಳಿ. ಇವು 1 ತಿಂಗಳಾಯ್ತು. ನಮ್ಮವರು ನನ್ನ ತಮ್ಮ ತಂದಿರೋದು, ಅವು ನನ್ನ ಜೊತೆಗೆ ಆತವು, ನಮ್ಮವ್ರ ಜೊತೆಗೆ ಆತವು. ಅದು ಇದು ಒಂದೇ ಇರಲಾರ್ದು ಅವನು ಎರಡು ಕಟ್ಕೊಂಡು ಹಬ್ಬಕ್ಕಾಗೇ ತಂದಿರೋ. ಹಬ್ಬಕ್ಕಾಗೇ ತಂದಿರೋ. ಹಬ್ಬಕ್ಕಾಗೇ ತಂದಿರೋ. ಈ ವರ್ಷ ಹಬ್ಬ ಹಾಕ್ತೀರಿ? ಹಲ್ಲ ಹಲ್ ಮಾಡಿಲ್ಲ ಎರಡು. ಇದು ಹಲ್ ಮಾಡಿಲ್ಲ. ಇದು ಹಲ್ ಮಾಡಿಲ್ಲ. ಅದೇನು 1 ವರ್ಷ 3 ತಿಂಗಳು. ಇನ್ನು 2 ವರ್ಷಕ್ಕೆ ಅಂದ್ರೆ ಈ 2 ಕರಿಗಿಂತ ವಯಸ್ಸಿನ ಇದ ಚಿಕ್ಕದು ಅನ್ಸ್ತದಲ್ಲ? ಇದೆ ಚಿಕ್ಕದು. ಇದು ಜಾತಿ ವರ್ಕರ. ಇಲ್ಲೇ ಡ್ಯಾಗಿನ ಸೋಲಿ ಅಮೃತ ಮಾಲ್ ಬಿಕ್ಸ್. ಇದು ಹಳ್ಳಿ ಕಾರ್ನಾಗ ಜಾತಿ ಮಿಕ್ಸ್. ಅಂದ್ರೆ ಒಳ್ಳೆ ಉದ್ದ ಬೀಜ ಮಾಡಲ್ಲ. ಹಬ್ಬ ಮಾಡಿದ್ರೆ ನಮ್ಮ ಅದೃಷ್ಟ. ಇವರು ಅದು ಗೂಳಿ ಹೋರಿ 4 ಜನ ಕೈ ಬೆನ್ನು ಖುಷಿ ಅಂದ್ರೆ ಅದು ಇಲ್ಲಿ ಜನ ಮೆಚ್ಚಿ ಐತಿ. ಏನಪ್ಪ ಹಬ್ಬ ಮಾಡ್ಬೇಕು ಹಂಗ ನೋಡ್ಬೇಕು. ನಮ್ಮ ಮನೆ ಬರಕತ್ತಿದ್ರು ಯಾರು ಬಂದು ಇಟ್ಕೊಳ್ಳಿ.